ಸಂಸ್ಕೃತಿ ಪ್ರತಿಷ್ಠಾನದ ಮೂಲಕವಾಗಿ ನಡೆಯುತ್ತಿರುವಂತಹ ಪೂಜಾ ವಿಧಾನ ತರಗತಿಗೆ ಸರ್ವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನ ಕಾಯಿಸ್ತಾ ಇದ್ದೇನೆ. ಎಲ್ಲರಿಗೂ ತಿಳಿದಂತೆ ಒಂದಷ್ಟು ವಿಚಾರಗಳನ್ನ ನಾವು ಇದುವರೆಗೂ ಕೂಡ ಚರ್ಚೆ ಮಾಡಿದ್ವಿ. ಅಲ್ಲಿ ಘಂಟಾನಾದವನ್ನ ಪೂಜಾ ಸಂದರ್ಭದಲ್ಲಿ ಘಂಟಾನಾದವನ್ನ ಯಾಕೆ ಮಾಡಬೇಕು ಎನ್ನುವಂತಹ ವಿಷಯವನ್ನ ಕುರಿತು ನಾವು ಇದುವರೆಗೂ ಚಿಂತನೆಯನ್ನು ಮಾಡಿದ್ವಿ. ಯಾಕೆ ನಾವು ಪೂಜೆಯನ್ನು ಮಾಡಬೇಕು? ಕೇಳಿಸ್ತಾ ಇದೆಯಾ? ಪೂಜಾ ಮಾಡುವುದರಿಂದ ಆಗುವಂತಹ ಉಪಯೋಗಗಳೇನು ಎನ್ನುವಂಥದ್ರ ತಿಳಿಯೋದ್ರ ಜೊತೆಗೆ ಪ್ರತಿಯೊಂದು ಶ್ಲೋಕದ ಅರ್ಥಗಳನ್ನು ಕೂಡ ನಾವು ತಿಳಿತಾ ಇದ್ವಿ. ಅಲ್ಲಿ ಆಗಮಾಂಚಂತು ದೇವಾನಾಂ ಗಮನಾರ್ ರಮ್ಯಂ ದೇವತಾಹ್ವಾನ ಲಕ್ಷಣಂ, ಅಥವಾ ಆದೌ ಘಂಟಾರವಂ ತತ್ರ ದೇವತಾಹ್ವಾನ ಲಕ್ಷಣಂ ಎನ್ನುವಂತಹ ಮಂತ್ರವನ್ನು ನಾವು ಚಿಂತನೆಯನ್ನ ಮಾಡಿದ್ವಿ. ಮುಂದೆ ಭೂಮಿ ಪೂಜೆಯ ಮಂತ್ರವನ್ನು ನೋಡೋಣ. ವಿಷ್ಣು ಶಕ್ತಿ ಸಮತ್ತನ್ನೇ ಶಂಖವೇಣಿ ಹೀದಳೆ ಅನೇಕ ರತ್ನ ಸಂಪನ್ನೆ ಭೂಮಿ ದೇವಿ ನಮಸ್ತೆ ಎಂಬುದಾಗಿದೆ. ಇಲ್ಲಿ ನಾವು ಭೂದೇವಿಯನ್ನ ಪ್ರಾರ್ಥನೆಯನ್ನ ಮಾಡುತ್ತಿದ್ದೇವೆ. ಯಾವುದೇ ಒಂದು ಕೆಲಸ ಮಾಡಬೇಕು ಅಂತ ಹೇಳಿದ್ರು ಕೂಡ ನಾವು ಇರುವಂತಹ ಜಾಗವನ್ನು ನೋಡಿಕೊಂಡು ಅದರ ಸ್ಮರಣೆಯನ್ನು ಮಾಡುವಂಥದ್ದು ಅತ್ಯವಶ್ಯವಾಗಿರುತ್ತೆ. ಯಾವುದೇ ಒಂದು ಕೆಲಸ ಮಾಡುವುದಾದರೂ ಕೂಡ ಭೂಮಿಯ ಮೇಲೆ ಭೂಮಿಯ ಸಹಾಯದೊಂದಿಗೆ ಪೂಜೆಯನ್ನು ಮಾಡುತ್ತೇವೆ ಅಥವಾ ಯಾವುದೇ ಒಂದು ಕರ್ಮವನ್ನು ಮಾಡುತ್ತೇವೆ. ಅಲ್ಲಿ ಕೇಳಿಸ್ತಾ ಇದೆಯಾ ಸರ್ವರಿಗೂ? ಹರಿಓಂ ಹರಿಓಂ, ಕೇಳಿಸ್ತಾ ಇದೆಯಾ? ಅಷ್ಟು ಅಷ್ಟು. ಆ ಭೂದೇವಿ ಅಂದ್ರೆ ಯಾರು ಅಂತ ಹೇಳಿದ್ರೆ, ಅವಳು ವಿಷ್ಣು ಶಕ್ತಿಯಿಂದ ಹುಟ್ಟಿರುವಂಥವಳಾಗಿರ್ತಾಳೆ. ಶಂಖವರ್ಣೇ ಮಹೀತಲೆ ಭೂಮಿಯಲ್ಲಿ ಇರುವಂಥವಳಾಗಿದ್ದಾಳೆ. ಭೂಮಿ ತಲದಲ್ಲಿ ಶಂಖವರ್ಣದವಳು ಆಗಿರ್ತಾಳೆ. ಅದೇ ತರಹ ಅನೇಕ ರತ್ನಗಳನ್ನ ತನ್ನಲ್ಲಿ ಹುದುಗಿಸಿ ಇಟ್ಕೊಂಡಿರುವಂಥವಳಾಗಿದ್ದಾಳೆ. ಅಂತಹ ಭೂಮಿ ದೇವಿ ನಾನು ನಮಿಸ್ತೇನೆ ಎಂಬುದಾಗಿ ಈ ಶ್ಲೋಕದ ಅರ್ಥವಾಗಿರುತ್ತೆ. ಈ ಶ್ಲೋಕದ ಮೂಲಕವಾಗಿ ನಮಗೆ ಸುಸ್ಪಷ್ಟವಾಗಿ ಗೊತ್ತಾಗೋದೇನು ಅಂತ ಹೇಳಿದ್ರೆ, ನಮ್ಮ ಭಾರತೀಯರು ಯಾವುದೇ ಕೆಲಸ ಮಾಡಿದ್ರು ಕೂಡ ಅಲ್ಲಿ ಕೃತಜ್ಞತೆಯನ್ನ ಸಲ್ಲಿಸದೆ ಯಾವುದೇ ಕೆಲಸವನ್ನು ಕೂಡ ಮಾಡ್ತಾ ಇರಲಿಲ್ಲ. ಕೃತಜ್ಞತೆ ಎನ್ನುವಂಥದ್ದು ಬಹಳ ಪ್ರಧಾನವಾಗಿತ್ತು. ಆ ಕೃತಜ್ಞತೆಯನ್ನ ಹಾಗೂ ಕ್ಷಮೆಯನ್ನ ಕೇಳಿಕೊಂಡೆ ಆ ಭೂಮಿಯನ್ನ ಸ್ಮರಿಸಿಕೊಳ್ತಾ ಪೂಜೆಯನ್ನ ಆರಂಭ ಮಾಡುತ್ತಿದ್ದೇವೆ. ನಾವು ಪ್ರತಿನಿತ್ಯವೂ ಕೂಡ ಹಲವಾರು ಚಟುವಟಿಕೆಗಳನ್ನ ಮಾಡಬೇಕು ಅಂದ್ರೆ ಅದಕ್ಕೆ ಭೂಮಿಯ ಆ ಶಕ್ತಿ, ಭೂಮಿಯ ಆ ಅನುಗ್ರಹ, ನಮ್ಮ ಭೂದೇವಿಯ ಅನುಗ್ರಹ ನಮಗಿರಬೇಕ. ಅಂತಹ ಆ ಭೂದೇವಿಯನ್ನ ಸ್ಮರಣೆ ಮಾಡಿಕೊಳ್ಳುತ್ತಾ ತದುತ್ತರ ಮುಂದಿನ ಪೂಜೆಯನ್ನ ಮಾಡುತ್ತೇವೆ. ಅದಾದ ನಂತರ ಆಸನವನ್ನ ಪೂಜೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ವಿ. ಯಾಕೆ ಅಂತ ಹೇಳಿದ್ರೆ, ಭೂಮಿಯಲ್ಲಿ ಗುರುತ್ವಾಕರ್ಷಣ ಶಕ್ತಿ ಹೇಗಿದೆಯೋ ಅದೇ ತರಹ ನಮ್ಮ ಶರೀರದಲ್ಲಿರುವಂತಹ ಶಕ್ತಿಗಳನ್ನ ತೆಗೆದುಕೊಳ್ಳುವಂತಹ ಶಕ್ತಿಯು ಭೂದೇವಿ ಭೂ ಸಂಬಂಧವಾಗಿರುವಂತಹ ಕ್ಷೇತ್ರಕ್ಕೆ ಇರುತ್ತೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಆಸನವಿಲ್ಲದೆ ಕೂತ್ಕೊಳ್ಬಾರ್ದು. ವಿಶೇಷವಾಗಿ ಜಪಗಳಲ್ಲಿ, ಊಟ ಮಾಡಬೇಕಾದ್ರೆ, ನಿದ್ದೆ ಮಾಡಬೇಕಾದ್ರೆ ಯಾವುದೋ ಒಂದು ಆಸನವನ್ನು ಹಾಕಿಕೊಂಡೇ ನಾವು ತನ್ಮೂಲಕವಾಗಿ ಕ್ರಿಯೆಗಳನ್ನು ಮಾಡಬೇಕು. ಇಲ್ಲದೇ ಇದ್ರೆ ನಾವು ಮಾಡುವಂತಹ ಜಪ ಭೋಜನ ಅದರ ಶಕ್ತಿ ಭೂದೇವಿ ಹೋಗುತ್ತೆ. ಭೂ
ಕೇಂದ್ರಿತವಾಗಿ ಅದು ಹೋಗುತ್ತೆ ಎನ್ನುವಂಥದ್ದು ಇದರ ಸಾರ್ಥಕ್ಕಾಗಿ. ಯಾರು ವಿಷ್ಣುವಿನಿಂದ ಪ್ರೇರೇಪಿಸಲ್ಪಟ್ಟು ಇರುವಂತಹ ಆ ಭೂದೇವಿ ಇದೆಯೋ, ನಾನು ಈ ಆಸನದ ಮೂಲಕವಾಗಿ ಕರ್ಮವನ್ನು ಮಾಡ್ತಾ ಇದ್ದೇನೆ, ನಮ್ಮನ್ನ ಪವಿತ್ರರನ್ನಾಗಿ ಮತ್ತು ಪಂಚಧಾರಯ ಮಾಂ ದೇವಿ ಪವಿತ್ರಮ ಗುರು ಎಂಬುದಾಗಿ. ತದುತ್ತರ ಆಸನದಲ್ಲಿ ನಾವು ಹೇಳಿದ್ವಿ ಹಲವಾರು ರೀತಿಯಾದಂತಹ ಆಸನಗಳನ್ನು ನಾವು ಕಾಣಬಹುದಾಗಿದೆ. ಕೂರ್ಮಾಸನವಾಗಿರಬಹುದು, ಅಂದ್ರೆ ಆಮೆ ಮೂಲಕ ಆಮೆ ರೂಪದಲ್ಲಿರುವಂತಹ ಒಂದು ಆಸನ, ಅದು ಮರದಿಂದ ಮಾಡಿರುವಂತಹ ಅದಕ್ಕೆ ಕೂರ್ಮಾಸನ ಅಂತ ಹೇಳುತ್ತಾರೆ. ಅಥವಾ ದರ್ಭೆಯಿಂದ ಮಾಡಿರುವಂತಹ ಚಾಪೆ ದರ್ಭಾಸನ, ಅಥವಾ ಕೃಷ್ಣಾಜಿನ ಸಿಂಕೆ ಚರ್ಮ ಇಂದ ಮಾಡಿರುವಂತಹ ಒಂದು ಆಸನ, ಅದು ಇವಾಗ ನಮಗೆ ಉಪಲಬ್ಧಿ ಇಲ್ಲ. ಅದೇ ತರಹ ರೇಷ್ಮೆ ಅಥವಾ ಕಂಬಳಿಯಿಂದ ಮಾಡಿರುವಂತಹ ಒಂದು ಆಸನ, ಏತನ್ಮೂಲಕವಾಗಿ ನಾವು ಆಸನವನ್ನ ಹಾಕಿಕೊಂಡು ಅದರ ಅಭಾವದಲ್ಲಿ ವೃಕ್ಷಾಸನವು ಕೂಡ ಹೇಳಲ್ಪಟ್ಟಿದೆ. ಯಾವುದೋ ಒಂದು ಶ್ರೇಷ್ಠ ವೃಕ್ಷದಿಂದ ಮಾಡಿರುವಂತಹ ಒಂದು ಮನೆ, ಅದರಲ್ಲಿಯೂ ಕೂತ್ಕೊಂಡು ಪೂಜೆ ಕರ್ಮಗಳನ್ನ ಅಥವಾ ಧಾರ್ಮಿಕ ಕ್ರಿಯೆಗಳನ್ನು ಮಾಡಿಕೊಳ್ಳಬಹುದು. ಅದರ ಹೊರತಾಗಿ ಪ್ಲಾಸ್ಟಿಕ್ಕಿನಿಂದ ಮಾಡಿರುವಂತಹ ಚಾಪೆ ಇತ್ಯಾದಿಗಳು ಅಷ್ಟು ಸೂಕ್ತವಲ್ಲ ಎಂಬುವಂಥದ್ದು ನಾವಿಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ಅಂತಹ ಆಸನಕ್ಕೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವಂತಹ ಮನಸ್ಸಾಗಿ ಅದಕ್ಕೆ ಪೂಜೆಯನ್ನು ಮಾಡಿ ತದುತ್ತರ ನಾವು ಸುತ್ತಮುತ್ತ ಇರುವಂತಹ ಯಾವುದೇ ರೀತಿಯಾದಂತಹ ಭೂತಗಳಿಂದ ಬರಬಹುದಾದಂತಹ ವಿಘ್ನಗಳಿಂದ ರಕ್ಷಣೆ ತೆಗೆದುಕೊಳ್ಳುವಂತಹ ದೃಷ್ಟಿಯಿಂದ ಭೂತೋಚ್ಚಾರಣ ಎನ್ನುವಂತಹ ಕರ್ಮವನ್ನು ಮಾಡ್ತೇವೆ. ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ಹಲವಾರು ರೀತಿಯಾದಂತಹ ದುಷ್ಟಶಕ್ತಿಗಳು ಅರ್ಥಾತ್ ನೆಗೆಟಿವ್ ಎನರ್ಜಿ ಯಾವುದು ನಮ್ಮ ಸುತ್ತಮುತ್ತ ಇದೆಯೋ ಅದು ಯಾವುದು ಕೂಡ ಈ ಪೂಜೆಗೆ ಅಡ್ಡಿಯಾಗತಕ್ಕಗಳು ತೊಡಬಾರದು ಎನ್ನುವಂತಹ ದೃಷ್ಟಿಯಿಂದ ಭೂತೋಚ್ಚಾರಣವನ್ನು ಮಾಡ್ತಾರೆ. ಅಪಕ್ರಾಮಂತು ಭೂತ ಅಪಸರ್ಪಂತು ತೇ ಭೂತ ಏ ಭೂತ ಭೂಮಿ ಸಂಸ್ಥಿತ ಏ ಭೂತ ವಿಘ್ನಕರ್ತಾರ ತೇನ ಶಂತ ಶಿವಾಗ್ನಿಜ ಅಪಕ್ರಾಮಂತು ಭೂತಾದ್ಯಾಹ ಸರ್ವೇ ತೇ ಭೂಮಿ ಬಾಧಕಾಹ ಸರ್ವೇಷಾಮ ವಿರೋಧೇನ ಪೂಜಾ ಕರ್ಮ ಸಮಾರಭೇ ಎಂಬುದಾಗಿ. ಭೂಮಿಯಲ್ಲಿರುವಂತಹ ಯಾವ ವಿಘ್ನಗಳನ್ನು ತಂದೊಡ್ಡುವಂತಹ ಯಾವ ಭೂತಗಳಿದೆಯೋ ಅರ್ಥಾತ್ ಋಣಾತ್ಮಕವಾಗಿರುವಂತಹ ಶಕ್ತಿಗಳಿಯೋ ಅದೆಲ್ಲದೂ ಕೂಡ ಹೊರಟು ಹೋಗಲಿ, ವಿಘ್ನಕರ್ತರಾಗಿರುವಂತಹ ಎಲ್ಲವೂ ಕೂಡ ಇದರಿಂದ ನಾಶವಾಗಲಿ, ಎಲ್ಲರ ಅವಿರೋಧದಿಂದ ಯಾವುದೇ ವಿರೋಧಗಳಿಲ್ಲದೆ ಶ್ರದ್ಧೆಯಿಂದ ನಾನು ಪೂಜೆಯನ್ನು ಮಾಡುತ್ತಿದ್ದೇನೆ ಎನ್ನುವಂಥದ್ದನ್ನ ನೆನಪಿಸಿಕೊಳ್ಳುತ್ತಾ ಇವುಗಳನ್ನ ಈ ಕ್ರಿಯೆಗಳನ್ನು ಮಾಡಬೇಕು. ಇಲ್ಲಿ ನಾವು ಅತಿ ಸಂಕ್ಷೇಪವಾಗಿ ಕೊಟ್ಟಿದ್ದೇವೆ. ವಸ್ತುತಃ ಈ ಭೂತೋಚ್ಚಾರಣೆ ಎನ್ನುವಂಥದ್ದು ಕ್ರಿಯೆ ಇನ್ನೂ ಎರಡು ಮೂರು ಸಂಗತಿಗಳನ್ನ ಕೂಡಿಕೊಂಡು ಇರುವಂತಹ ಕ್ರಿಯೆಗಳನ್ನು ಕೂಡ ನಾವು ಕಾಣಬಹುದಾಗಿದೆ ತಾಂತ್ರಿಕ ವಿಧಾನಗಳಲ್ಲಿ ಹಾಗೂ ಬೇರೆ ಬೇರೆಯ ಸಂದರ್ಭಗಳಲ್ಲಿ. ಆದರೆ ಸಾಮಾನ್ಯವಾಗಿ ನಾವು ಎಷ್ಟು ಮಾಡಬೇಕು ಅನ್ನುವಂತಹ ಒಂದು ಚಿಂತನೆ ಬಂದಾಗ ಇಷ್ಟು ಈ ಶ್ಲೋಕಗಳನ್ನ ಮಾಡಿಕೊಂಡರೂ ಕೂಡ ಈ ಶ್ಲೋಕಗಳ ಮೂಲಕವಾಗಿ ನಾವು ಭೂತೋಚ್ಚಾರಣವನ್ನು ಮಾಡಿಕೊಂಡರೂ ಕೂಡ ಅದು ಸಾಕಾಗ್ತದೆ ಎನ್ನುವಂತಹ ಒಂದು ಉದ್ದೇಶದಿಂದ ಇಷ್ಟೇ ಶ್ಲೋಕಗಳ ಮೂಲಕವಾಗಿ ಭೂತೋಚ್ಚಾರಣವನ್ನು ಮಾಡಿಕೊಡೋದು. ಯಾವುದೇ ಒಂದು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಆ ಕೆಲಸವನ್ನ ಕಲಿಸಿರುವಂತಹ ಒಬ್ಬ ಗುರು ಇರುತ್ತಾನೆ, ಆ ಗುರುವಿನ ಒಂದು ಪರಂಪರೆ ಇರುತ್ತೆ. ಅಂತಹ ಆ ಗುರು ಪರಂಪರೆಯನ್ನು ನಾವು ಸ್ಮರಣೆ ಮಾಡ್ಕೊಳ್ಬೇಕು. ನಮಗೆ ಈ ದೇಹವನ್ನ ಶರೀರವನ್ನ ನೀಡಿದಂತಹ ತಂದೆ ತಾಯಿಯರನ್ನ ನಮಸ್ಕರಿಸಬೇಕು. ಅದೇ ತರಹ ನಮ್ಮ ಪರಂಪರೆಯಲ್ಲಿ ಅನೂಚಾನವಾಗಿ ಆರಾಧಿಸಲ್ಪಡುವಂತಹ ಆ ಕುಲ ದೇವತೆಯನ್ನ ಪ್ರಾರ್ಥನೆ ಮಾಡ್ಕೊಳ್ಬೇಕು ಹಾಗೂ ಇಷ್ಟ ದೇವರನ್ನ ನಾವು ಸ್ಮರಣೆ ಮಾಡ್ಕೊಳ್ಬೇಕು. ಇಂತಹ ಇಷ್ಟು
ವಿಷಯಗಳನ್ನು ನಾವು ಸ್ಮರಣೆ ಮಾಡಿಕೊಳ್ಬೇಕು. ಇಷ್ಟು ಸ್ಮರಣೆ ಮಾಡಿಕೊಂಡು ನಾವು ಕೆಲಸ ಮಾಡಿದಾಗ ಆ ಕೆಲಸ ಸಂಪೂರ್ಣವಾಗಿ ಸಫಲವಾಗಿ ಆಗ್ತದೆ ಎನ್ನುವಂಥದ್ದು ನಮ್ಮ ಹಿರಿಯರು ಕಂಡುಕೊಂಡಂತಹ ಸತ್ಯ. ಹಾಗೂ ನಮ್ಮ ಹಿರಿಯರ ಒಂದು ದೃಷ್ಟಿ ಏನು ಅಂತ ಹೇಳಿದ್ರೆ, ಯಾವುದೋ ಒಂದು ಕೆಲಸ ಮಾಡ್ತೀವಿ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲರನ್ನ ಕೂಡ ಸ್ಮರಣೆ ಮಾಡಿಕೊಟ್ಟು ಆ ಕೆಲಸವನ್ನು ಮಾಡುದು. ಆ ಕೃತಜ್ಞತೆಯನ್ನ ಸಲ್ಲಿಸದೆ ಕರ್ಮವನ್ನ ಮಾಡುತ್ತಾರೆ ಅನ್ನುವಂಥ ಉದ್ದೇಶದಿಂದ ಎಲ್ಲ ಗುರುಗಳನ್ನ, ತಂದೆ ತಾಯಿಗಳನ್ನ, ಇಷ್ಟ ದೇವತೆಯನ್ನ, ಕುಲದೇವತೆಯನ್ನ ಎಲ್ಲರನ್ನ ಕೂಡ ಸ್ಮರಣೆ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಶ್ರೀ ಗುರು ನಮಃ, ಪರಮ ಗುರು ಶಿವಾತೃಭ್ಯೋ ನಮಃ, ಪಿತೃಭ್ಯೋ ನಮಃ, ಆಚಾರ್ಯೇಭ್ಯೋ ನಮಃ, ಇಷ್ಟ ದೇವತಾಭ್ಯೋ ನಮಃ, ಕುಲದೇವತಾಭ್ಯೋ ನಮಃ ಎಂಬುದಾಗಿ ಸೇರಿಸಿದ್ದಾರೆ. ತದುತ್ತರ ಪ್ರಧಾನ ವಿಷಯ, ಪ್ರಧಾನ ಘಟ್ಟ ಇರುವಂಥದ್ದೇನು ಅಂದ್ರೆ ಸಂಕಲ್ಪ. ಸಂಕಲ್ಪ ಅಂದ್ರೆ ಏನು? ಒಂದು ಕೆಲಸ ಮಾಡಬೇಕು ಅಂದ್ರೆ ಏನ್ ಮಾಡ್ತೀನಿ ಎನ್ನುವಂಥದ್ ಮೊದ್ಲಿಗೆ ಗೊತ್ತಿರಬೇಕು. ಉದಾಹರಣೆಗೆ ಒಬ್ಬ ಅಡಿಗೆ ಭಟ್ಟ, ನಾನೀಗ ಉಪ್ಪಿಟ್ಟು ಮಾಡ್ತೇನೆ ಅಂತ ಹೇಳಿದ್ರೆ ಏನೇನ್ ಮಾಡ್ಬೇಕು ಅನ್ನುವಂಥದ್ದು ಅವನಿಗೆ ಮೊದ್ಲಿಗೆ ಗೊತ್ತಿರಬೇಕು. ಮೊದಲಿಗೆ ನಾನು ಬಾಂಡಲಿಯಲ್ಲಿ ಎಣ್ಣೆಯನ್ನು ಹಾಕಿ ಒಲೆ ಮೇಲೆ ಇಡಬೇಕು, ಸ್ಟವ್ ಹಚ್ಚಬೇಕು. ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ, ಜೀರಿಗೆ, ಒಗ್ಗರಣೆ ಪದಾರ್ಥಗಳನ್ನು ಹಾಕಬೇಕು. ತದೋತ್ತರ ತರಕಾರಿಗಳಿದ್ರೆ ತರಕಾರಿಗಳನ್ನು ಹಾಕಬೇಕು. ತದೋತ್ತರ ಹುರಿದ ರವೆಯನ್ನು ಹಾಕಬೇಕು. ತದೋತ್ತರ ಕುದಿಯುವ ನೀರಂತ ಹಾಕಿ ತನ್ಮೂಲಕವಾಗಿ ಉಪ್ಪಿಟ್ಟನ್ನು ಮಾಡಬೇಕು ಎನ್ನುವಂಥದ್ದು ಒಂದು ಮೊದಲೇ ಅವನಿಗೆ ಮನಸ್ಸಿನಲ್ಲಿ ಈ ವಿಚಾರಗಳನ್ನ ಒಮ್ಮೆ ಅವನು ಚಿಂತಿಸಿಕೊಂಡೇ ಕಾರ್ಯವನ್ನು ಮಾಡ್ತಾನೆ. ಸುಮ್ಮನೆ ಏನೇನೋ ಹಾಗೇಗೋ ಮಾಡಿದ್ರೆ ಅದೇನಾಗತ್ತೆ? ಅದು ಉಪ್ಪಿಟ್ಟಾಗಲ್ಲ, ಅದು ಕಲಗಚ್ಚ. ಉಪ್ಪಿಟ್ಟು ಮಾಡಬೇಕು ಅಂದ್ರೆ ಅದಕ್ಕೊಂದು ವಿಧಾನ ಇದೆ, ಹೇಗೇಗ್ ಮಾಡಬೇಕು ಅನ್ನುವಂಥ ಒಂದು ಚಿಂತನೆಯನ್ನ ಅವನು ಮೊದಲೇ ಹೊಂದಿರಬೇಕಾಗತ್ತೆ ಅನ್ನುವಂಥ ಉದ್ದೇಶದಿಂದ ಆ ಮನಸ್ಸಿನಲ್ಲೇ ಅವನು ಅಂದ್ಕೊಳ್ತಾನೆ, ಹೋ 50 ಜನಕ್ಕೆ ಉಪ್ಪಿಟ್ಟು ಮಾಡಬೇಕು ಅಂದ್ರೆ ಇಷ್ಟು ಇದನ್ನ ಹಾಕಬೇಕು, ಇಷ್ಟು ಇಂತಿಂಥ ಪದಾರ್ಥಗಳನ್ನು ಹಾಕಬೇಕು ಅಂತ ಅವನು ಏನ್ ಮಾಡ್ಕೊಳ್ತಾನೆ? ಮೊದಲಿಗೆ ಮನಸ್ಸಿನಲ್ಲಿ ಲೆಕ್ಕಾಚಾರಗಳನ್ನ ಮಾಡಿಕೊಂಡು ಕೆಲಸವನ್ನು ಮಾಡ್ತಾರೆ. ಹಾಗೆಯೇ ಒಂದು ಕರ್ಮ ಮಾಡಬೇಕು ಅಂದ್ರೆ ಅಲ್ಲಿ ಒಂದು ನಿಮಿತ್ತ ಇರುತ್ತೆ. ಯಾಕೋಸ್ಕರವಾಗಿ ಕೆಲಸ ಮಾಡ್ತಿರ್ತೇನೆ, ಯಾಕೋಸ್ಕರವಾಗಿ ಪೂಜೆಯನ್ನು ಮಾಡ್ತಿರ್ತೇನೆ, ಪೂಜೆಯಲ್ಲಿ ಏನೇನು ಮಾಡ್ತೇನೆ ನಾನು, ಹಾಗೂ ಎಲ್ಲಿ ಮಾಡ್ತಿದ್ದೇನೆ, ಯಾವ ಕಾಲಘಟ್ಟದಲ್ಲಿ ನಾನು ಈ ಕೆಲಸವನ್ನು ಮಾಡ್ತಿದ್ದೇನೆ, ಬೆಳಗ್ಗೆ ಮಾಡ್ತಿದ್ದೇನೋ, ರಾತ್ರಿ ಮಾಡ್ತಿದ್ದೇನೋ, ಯಾವ ಸಂವತ್ಸರದಲ್ಲಿ, ಯಾವ ವರ್ಷದಲ್ಲಿ ನಾನು ಈ ಕೆಲಸ ಮಾಡ್ತಿದ್ದೇನೆ, ಯಾವ ಮಾಸ ಇದಾಗಿದೆ, ಯಾವ ತಿಂಗಳು, ಯಾವ ಮಾಸ ಇದಾಗಿದೆ, ಯಾವ ಪಕ್ಷ ಇದಾಗಿದೆ, ಇವತ್ತು ಯಾವ ದಿನ, ಯಾವ ತಿಥಿಯಿಂದ ಕೂಡಿದೆ, ಯಾವ ನಕ್ಷತ್ರದಿಂದ ಕೂಡಿದೆ, ಯಾವ ಯೋಗ, ಯಾವ ಕರಣಗಳಿಂದ ಈ ದಿನದ ಕೂಡಿದೆ, ಈ ದಿನದ ವೈಶಿಷ್ಟ್ಯ ಏನು, ಇಂತಹ ಎಲ್ಲ ವಿಷಯಗಳನ್ನು ಅವನೊಮ್ಮೆ ಮಥಿಸಿಕೊಂಡು ಆ ಭಗವಂತನಲ್ಲಿ ನಿವೇದಿಸಿಕೊಂಡು ಕರ್ಮವನ್ನು ಶುರು ಮಾಡ್ತಾನೆ. ಅದನ್ನ ಸಂಕಲ್ಪ ಅಂತ ಹೇಳ್ತಾರೆ. ಯಾವ ಉದ್ದೇಶದಿಂದ, ಯಾವ ಕಾಲದಲ್ಲಿ, ಯಾವ ನಿಮಿತ್ತದಿಂದ ಕೆಲಸ ಮಾಡ್ತೇವೆ ಎನ್ನುವಂಥದ್ದನ್ನ ಚಿಂತಿಸುವಂಥದ್ದೇ ಸಂಕಲ್ಪ. ಸಂಕಲ್ಪ ಮಾಡದೆ ಯಾವುದೇ ಕೆಲಸ ಮಾಡಿದ್ರು, ಕರ್ಮ ಮಾಡಿದ್ರು ಅದಕ್ಕೆ ಫಲ ಇಲ್ಲ. ಸಂಕಲ್ಪವನ್ನ ಮಾಡಬೇಕು ಮೊದಲಿಗೆ, ಯಾವ ಕೆಲಸ, ಏನಕ್ಕೋಸ್ಕರ ಮಾಡ್ತಿದ್ದೇನೆ, ಅದನ್ನ ಮಾಡದೆ ಕರ್ಮ ಮಾಡಿದ್ರೆ ಫಲವಿಲ್ಲ ಅಂತ ಹೇಳುತ್ತದೆ ಶಾಸ್ತ್ರಗಳು. ಹಾಗಾಗಿ ಆ ಸಂಕಲ್ಪವನ್ನ ಮಾಡುವಂಥದ್ದೇ ಮುಂದಿರುವಂತಹ ಘಟ್ಟ. ಸಂಕಲ್ಪ ಅಂತ ಹೇಳಿದ ತಕ್ಷಣ ನಾವು ಏನು, ನಮ್ಮ ಇಡೀ ಭಾರತದ ಭೌಗೋಳಿಕ ಚಿತ್ರಣವನ್ನ ನಾವು ಕುಳಿತಲ್ಲಿಯೇ ಕಲ್ಪಿಸ್ಕೊಳ್ತಿದ್ದೇವೆ. ಹಾಗೂ ನಾನೆಲ್ಲಿದ್ದೇನೆ ಅನ್ನುವಂಥದ್ದರಿಂದ ಇಡೀ ಭೂಮಂಡಲದ ಒಂದು ಕಲ್ಪನೆಯನ್ನ, ಇಡೀ ಆ ಸಮಸ್ತ ಕಾಲಗಣನೆಯ ಒಂದು ಚಿತ್ರಣವನ್ನ ಕಣ್ಣು ಮುಂದೆ ಇಟ್ಟುಕೊಂಡು ಕೊನೆಗೆ ನಾವು ಇಂತಹ ಚಿಕ್ಕ ಪ್ರದೇಶದಲ್ಲಿ ಇಷ್ಟು ಒಂದು ದಿನ, ಈ ಒಂದು ಕ್ಷಣ ಪೂಜೆ ಮಾಡ್ತಿರ್ತೇವೆ ಅಂತ ಹೇಳಿ ನಾವೇನ್ ಮಾಡ್ತೇವೆ, ಭಗವಂತನಲ್ಲಿ ನಿವೇದನೆ ಮಾಡ್ತೇವೆ. ನಮ್ಮ ವ್ಯವಹಾರದಲ್ಲಿ ಸಾಮಾನ್ಯವಾಗಿ ಕೆಲವೊಮ್ಮೆ ನಾವು ಮಾತಾಡೋದಂತೆ, ನಾನಂದ್ರೆ ಏನು, ನನಗೇನು ಗೊತ್ತಿಲ್ವಾ, ನನಗೆಲ್ಲದೂ ಕೂಡ ಗೊತ್ತಿದೆ, ನಾನಂದ್ರೆ ಏನು, ನಾನು ಏನೇನು ಮಾಡಿದ್ದೀನಿ, ನಾನು ಎಷ್ಟು ದೊಡ್ಡ ಮನೆ ಕಟ್ಟಿದ್ದೀನಿ, ಅಷ್ಟು ಸಾಮ್ರಾಜ್ಯ ನಂದಿದೆ ಅಂತ ಹೇಳಿ ಎಲ್ಲ ಮಾತಾಡಬಹುದು. ಆದರೆ ಅದು ಇಡೀ ಭೂಗೋಳದಲ್ಲಿ ಒಂದು ಚಿಕ್ಕ
ಜಾಗ ಆಗಿರುತ್ತೆ. ಹಾಗೂ ಕಾಲಗಣನೆಯಲ್ಲಿ ನೋಡಿದಾಗ ಯಾವುದೋ ಒಂದು ಕ್ಷಣ ಮಾತ್ರ ನಾವು ಬದುಕುವಂಥದ್ದಾಗಿರುತ್ತೆ. ಆ ಕ್ಷಣದಲ್ಲಿಯೋ ಯಾವುದೋ ಒಂದು ಒಂದು ದಿನದಲ್ಲಿ ನಾವು ಏನ್ ಮಾಡ್ತಿದ್ದೇವೆ, ಪೂಜೆ ಮಾಡ್ತಿದ್ದೇವೆ. ಇದರಿಂದ ನಮಗೆ ಗೊತ್ತಾಗೋದೇನು ಅಂದ್ರೆ, ನಾವು ಎಷ್ಟು ಚಿಕ್ಕವರಾಗಿದ್ದೇವೆ, ಕಾಲಗಣನೆ ಅಥವಾ ನಮ್ಮ ಈ ದೇಶ ಅಥವಾ ನಮ್ಮ ದೇಶ ಅಂತ ಹೇಳಿದ್ರೆ ಭಾರತ ಅಂತ ಮಾತ್ರ ಅಲ್ಲ, ಇಡೀ ನಮ್ಮ ಪ್ರಪಂಚ ಎಷ್ಟು ವಿಶಾಲವಾಗಿದೆ, ನಾವೆಷ್ಟು ಚಿಕ್ಕವರಾಗಿದ್ದೇವೆ. ನಾವು ಪೂಜೆ ಮಾಡ್ತಿರುವಂಥದ್ದು ಏನಕ್ಕೋಸ್ಕರ, ಆ ಭಗವಂತ ಸರ್ವಾಂತರ್ಯಾಮಿ ಆಗಿರುವಂತಹ ಪರಮಾತ್ಮ ಹೇಗಿದ್ದಾನೆ, ಅದೆಲ್ಲದೂ ಕೂಡ ಒಮ್ಮೆ ಮನಸ್ಸಿನಲ್ಲಿ ಚಿತ್ರಿಸಿಕೊಳ್ಳುವಂತಹ ಒಂದು ವಿಶೇಷ ಒಂದು ಕಲ್ಪನೆಯೇ, ಒಂದು ಅಂಗವೇ ಸಂಕಲ್ಪ ಅಂತ ಹೇಳಿ. ಹಾಗಾಗಿ ಆತ್ಮೀಯರೇ, ಸಂಕಲ್ಪ ಅಂತ ಹೇಳಿದ ತಕ್ಷಣ ಏ ನಿಮ್ದು ಏನೇನ್ ಬೇಕೋ ಕೋರಿಕೆಗಳೆಲ್ಲ ಹೇಳ್ಕೊಂಡ್ಬಿಟ್ರಪ್ಪ ಅಂತ ಹೇಳಿ ಸಾಮಾನ್ಯವಾಗಿ ಅರ್ಚಕರು ಹೇಳ್ತಾರೆ. ಹೌದು, ಸಂಕಲ್ಪದಲ್ಲಿ ನೀವು ಯಾವ ಒಂದು ಮನಸ್ಥಿತಿಯಿಂದ ಕರ್ಮವನ್ನ ಮಾಡ್ತೇವೋ ಅದು ಫಲಸಿದ್ಧಿಯಾಗುತ್ತೆ. ಹಾಗಾಗಿ ಎಲ್ಲ ಧಾರ್ಮಿಕ ಕರ್ಮಗಳಲ್ಲಿ ಸಂಕಲ್ಪಕ್ಕೆ ಬಹಳ ಪ್ರಮುಖವಾಗಿರುವಂತಹ ಒಂದು ಸ್ಥಾನ ಇದೆ ಎನ್ನುವಂಥದ್ದು ನಾವಿಲ್ಲಿ ತಿಳ್ಕೊಳ್ಬೇಕು. ಈ ಸಂಕಲ್ಪದಲ್ಲಿ ನಾವು ಭಾರತ ವರ್ಷ ಅಂತೀವಿ, ಭಾರತ ಖಂಡೆ ಅಂತೀವಿ, ಖಂಡ ದ್ವೀಪ ಇದೆಲ್ಲ ನಾವೆಲ್ಲ ಹೇಳ್ತಿದ್ದೇವೆ, ನಾವು ಯಾವ ಜಾಗದಲ್ಲಿ ಇದ್ದೀವಿ ಎಲ್ಲದೂ ಹೇಳ್ತಾ ಇದ್ದೇವೆ. ಇದು ಏನಿದು ಮಹತ್ವ, ಇದು ಯಾಕೆ ಹೇಳ್ತಿದ್ದೇವೆ, ಈ ಭಾರತ ಖಂಡ ಅಂದ್ರೆ ಏನು, ಭಾರತ ವರ್ಷ ಅಂದ್ರೆ ಏನು, ಈ ಶ್ವೇತ ವರಾಹ ಕಲ್ಪ ಅಂದ್ರೆ ಏನು, ವೈವಸ್ವತ ಮನ್ವಂತರ ಅಂದ್ರೆ ಏನು, ಅಥವಾ ಈ ಸಂವತ್ಸರ ಅಂದ್ರೆ ಏನು, ಕಲಿಯುಗ ಅಂದ್ರೆ ಏನು, ಪ್ರಥಮ ಪಾದ ಅಂದ್ರೆ ಏನು, ಇದೆಲ್ಲ ಏನು, ದಂಡಕಾರಣ್ಯ ಅಂದ್ರೆ ಏನು, ಇದೆಲ್ಲ ಯಾಕೆ ಹೇಳ್ತಿದ್ದೇವೆ. ಇದೆಲ್ಲದೂ ಕೂಡ ನಾವಿರುವಂತಹ ದೇಶದ ಸ್ಥಿತಿಯನ್ನ, ಅಂದ್ರೆ ನಾವಿರುವಂತಹ ಜಾಗವನ್ನ ಕುರಿತಾಗಿ ಹೇಳ್ತಾ ಇದ್ದೇವೆ, ನಾವೆಲ್ಲಿದ್ದೀವಿ ಅಂತ. ಅದಕ್ಕೂ ಪೂರ್ವದಲ್ಲಿ ಇಷ್ಟು ವಿಷಯಗಳನ್ನು ಹೇಳ್ತಾರೆ, ಬ್ರಹ್ಮಣ ದ್ವಿತೀಯ ಪರಾರ್ಧ, ಪರಾರ್ಧ ಅಂದ್ರೆ ಏನು, ಕಲ್ಪ ಅಂದ್ರೆ ಏನು, ಮನ್ವಂತರ ಅಂದ್ರೆ ಏನು, ಸಂವತ್ಸರ ಅಂದ್ರೆ ಏನು, ತಿಥಿ ಅಂದ್ರೆ ಏನು, ನಕ್ಷತ್ರ ಅಂದ್ರೆ ಏನು, ಅದೆಲ್ಲದರ ಬಗ್ಗೆ ಕೂಡ ನಾವು ತಿಳ್ಕೊಳ್ಳಲಿದ್ದೇವೆ. ಅದಕ್ಕೆ ನಾವು ನಾಳೆಯ ದಿನ, ನಾಳೆಯ ದಿನ ಈ ವಿಷಯವನ್ನು ನಾವಿಲ್ಲಿ ಚರ್ಚೆ ಮಾಡ್ತಿದ್ದೇವೆ. ಕಾರಣ ಮುಂದಿನ ಸಮಯದಲ್ಲಿ, ಮುಂದಿನ ಈ ಕ್ಷಣ, ಈ ಒಂದೆರಡು ನಿಮಿಷ ಆದ ನಂತರ ಪಾಠವನ್ನು ನಾವು ಪಾಠ ಶುರು ಮಾಡ್ತೇವೆ. ಹಾಗಾಗಿ ಈ ವಿಷಯವನ್ನು ನಾವು ನಾಳೆಯ ದಿನ, ಇಲ್ಲಿಯ ತನಕ ಹಳೆಯ ಅಷ್ಟು ವಿಷಯಗಳನ್ನು ನಾವು ಒಮ್ಮೆ ಸ್ಮರಣೆ ಮಾಡಿಕೊಳ್ಳುತ್ತಾ ಮುಂದಿನ ಪಾಠವನ್ನು ಇವತ್ತು ಶುರು ಮಾಡ್ತೇವೆ. ಇವಿಷ್ಟು ಹಿನ್ನೆಲೆಗಳನ್ನು ನಾವು ಇಟ್ಟುಕೊಂಡು ಮುಂದಿನ ಪಾಠವನ್ನು ನಾವು ಮುಂದುವರಿಸೋಣ. ಸೊ ಇಲ್ಲಿಯ ತನಕ ನಾವು ಸಂಕಲ್ಪದ ಕರ್ಮದ ತನಕ ನಾವು ಪಾಠವನ್ನು ಮಾಡಿದ್ದೀವಿ, ಅದನ್ನ ಪುನಃ ಆರಂಭದಿಂದ ಒಮ್ಮೆ ಪಾರಾಯಣವನ್ನು ನಾನು ಮಾಡಿಕೊಂಡಂತ ಹೋಗ್ತೇನೆ. ಎಲ್ಲರೂ ಕೂಡ ತಮ್ಮ ತಮ್ಮ ನಿತ್ಯ ಪುಸ್ತಕ ಷೋಡಶೋಪಚಾರ ಪೂಜಾ ವಿಧಾನ ಎನ್ನುವಂತಹ ಸಂಕ್ಷಿಪ್ತ ನಿತ್ಯ ಪೂಜಾ ಕೈಪಿಡಿಯ ಆ ಪುಸ್ತಕವನ್ನ ಎಲ್ಲರೂ ಕೂಡ ತೆಗೆದುಕೊಳ್ಬೇಕು, ಅದನ್ನ ಉದ್ಘಾಟನೆ ಮಾಡಿ ಇಟ್ಕೊಳ್ಬೇಕು ಅಂತ ಹೇಳಿ ನಾನು ವಿನಿವೇದಿಸ್ಕೊಳ್ತೇನೆ. ಆರಂಭದಿಂದ ನಾನು ಪಠನೆ ಮಾಡ್ತಾ ಹೋಗ್ತೇನೆ, ಎಲ್ಲರೂ ಕೂಡ ಶ್ರದ್ಧೆಯಿಂದ ಪುಸ್ತಕವನ್ನು ನೋಡ್ತಾ ಅಭ್ಯಾಸ ಮಾಡ್ತಾ ಇರೋಣ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥ ಗತೋಪಿ ಯಸ್ಮರೇ ತುಂಡರೇಕಾಕ್ಷಂ ಸಬಾಹ್ಯಾಭ್ಯಂತರಶುಚಿ. ಓಂ ಗಜಾನನಂ ಭೂತಗಣಾದಿಸೇವಿತಂ ಕಪಿಚ್ಛಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ
ಅಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ನಮೋಸ್ತುತೇ. ಓಂ ಕೇಶವಾಯ ನಮಃ. ಓಂ ನ ಕೇಶವಾಯ ಸ್ವಾಹಾ. ಓಂ ನಾರಾಯಣಾಯ ಸ್ವಾಹಾ. ಓಂ ಮಾಧವಾಯ ಸ್ವಾಹಾ. ಓಂ ಗೋವಿಂದಾಯ ನಮಃ. ಓಂ ವಿಷ್ಣವೇ ನಮಃ. ಓಂ ಮಧುಸೂದನಾಯ ನಮಃ. ಓಂ ತ್ರಿವಿಕ್ರಮಾಯ ನಮಃ. ಓಂ ವಾಮನಾಯ ನಮಃ. ಓಂ ಶ್ರೀಧರಾಯ ನಮಃ. ಓಂ ಹೃಷೀಕೇಶಾಯ ನಮಃ. ಓಂ ಪದ್ಮನಾಭಾಯ ನಮಃ. ಓಂ ದಾಮೋದರಾಯ ನಮಃ. ಓಂ ಸಂದರ್ಶನಾಯ ನಮಃ. ಓಂ ವಾಸುದೇವಾಯ ನಮಃ. ಓಂ ಪ್ರದ್ಯುಮ್ನಾಯ ನಮಃ. ಓಂ ಅನಿರುದ್ಧಾಯ ನಮಃ. ಓಂ ಪುರುಷೋತ್ತಮಾಯ ನಮಃ. ಓಂ ಅಧೋಕ್ಷಜಾಯ ನಮಃ. ಓಂ ನಾರಸಿಂಹಾಯ ನಮಃ. ಓಂ ಅಚ್ಯುತಾಯ ನಮಃ. ಓಂ ಜನಾರ್ದನಾಯ ನಮಃ. ಓಂ ಉಪೇಂದ್ರಾಯ ನಮಃ. ಓಂ ಹರಜೇ ನಮಃ. ಓಂ ಶ್ರೀಕೃಷ್ಣಾಯ ನಮಃ. ಓಂ ಯೋ ದೇವಃ ಸವಿತಾಸ್ಮಾಕಂ ಧಿಜೋ ಧರ್ಮಾಧಿಗೋಚರಃ ಪ್ರೇರದೇತ್ ತಸ್ಯ ಯದ್ಭರ್ಗಃ ತತ್ವರೇಣ್ಯಮುಪಾಸ್ಮಹೇ. ಓಂ ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ. ಸರ್ವೇ ಘಂಟಾರವಂ ಆದೌ ಘಂಟಾರವಂ ನಿತ್ಯಂ ದೇವತಾಹ್ವಾನಲಕ್ಷಣಂ ವಿಷ್ಣುಶಕ್ತಿಸಮುತ್ಪನ್ನೇ ಶಂಖವರ್ಣೇ ಮಹೀತಲೇ ಅನೇಕರತ್ನಸಂಪನ್ನೇ ಭೂಮಿದೇವಿ ನಮೋಸ್ತುತೇ. ಓಂ ಪೃಚ್ಛಿತ್ತಜಾಧೃತಾಲೋಕಾದೇವಿತ್ವಂ ವಿಷ್ಣುನಾಧೃತಾ ತಂ ಚ ಧಾರಯ ಮಾಂ ದೇವಿ ಪವಿತ್ರಂ ಕುರು ಚಾಸನಂ. ಓಂ ಅನಂತಾಸನಾಯ ನಮಃ. ಓಂ ಕೂರ್ಮಾಸನಾಯ ನಮಃ. ಓಂ ಕಮಲಾಸನಾಯ ನಮಃ. ಓಂ ಯೋಗಾಸನಾಯ ನಮಃ. ಓಂ ವಿಮಲಾಸನಾಯ ನಮಃ. ಓಂ ಕುಶಾಸನಾಯ ನಮಃ. ಓಂ ಮಧ್ಯೇ ಪರಮಸುಖಾಸನಾಯ ನಮಃ. ಓಂ ಅಪಸರ್ಪಂತು ತೇ ಭೂತಾ ದೇ ಭೂತಾ ಭೂಮಿ ಸಂಸ್ಥಿತಾಃ ವೇ ಭೂತಾ ವಿಘ್ನಕರ್ತಾರಸ್ತೇ ನಶ್ಯಂತು ಶಿವಾಗ್ನಜಾ ಅಪಕ್ರಾಮಂತು ಭೂತಾದ್ಯಾ ಸರ್ವೇ ತೇ ಭೂಮಿ ಭಾರಕಾಃ ಸರ್ವೇಷಾಮವಿರೋಧೇನ ಪೂಜಾ ಕರ್ಮ ಸಮಾರಭೇತ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಮಾತೃಭ್ಯೋ ನಮಃ. ಓಂ ಪಿತೃಭ್ಯೋ ನಮಃ. ಓಂ ಆಚಾರ್ಯೇಭ್ಯೋ ನಮಃ. ಓಂ ಇಷ್ಟದೇವತಾಭ್ಯೋ ನಮಃ. ಓಂ ಕುಲದೇವತಾಭ್ಯೋ ನಮಃ. ಆರಂಭಕಾಲ ಮುಹೂರ್ತ ಸುಮುಹೂರ್ತೋ ಅಸ್ತು. ಓಂ ಶುಭೇ ಶೋಭನೆ ಮುಹೂರ್ತೇ ಅದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೇ ಶ್ರೀಹರೇಃ ಶ್ವೇತವರಾಹ ಕಲ್ಪೇ ವೈವಸ್ವತಮನ್ವಂತರೇ ಕಲಿಯುಗೇ ಪ್ರಥಮ ಪಾದೇ ಶಂಭೋದ್ವೇಪೇ ಭರತಖಂಡೇ ಭಾರತವರ್ಷೇ ಅಹಮೇರೋಃ ದಕ್ಷಿಣೇ ಪಾರ್ಶ್ವೇ ದಂಡಕಾರಣ್ಯೇ ಶ್ರೀಮದ್ ಗೋದಾವರ್ಯಾಃ ದಕ್ಷಿಣೇ ತೀರೇ ಶ್ರೀರಾಮಕ್ಷೇತ್ರೇ ಶಾಲಿವಾಹನ ಶಕಾವ್ಯದೇ ಅಸ್ಮಿನ್ ವರ್ತಮಾನ ಕಾಲ ವ್ಯಾವಹಾರಿಕೇ ಶ್ರೀಮತ್ ಶೋಭಕೃತ್ ನಾಮ ಸಂವತ್ಸರಸ್ಯ ಉತ್ತರಾಯಣೇ ಶಿಶಿರ ಋತೌ ಮಾಘ ಮಾಸೇ ಕೃಷ್ಣ ಪಕ್ಷೇ ಅಮಾವಾಸ್ಯಾಯಾಂ ತಿಥೌ ಆದಿತ್ಯವಾಸರ ಯುಕ್ತಾಯಾಂ ಶುಭ ನಕ್ಷತ್ರ ಶುಭ ಯೋಗ ಶುಭಕರಣ
एवं गुण विशेषण विशिष्टायां पुण्यायां पुण्यकाले महापुण्य शुभतिथौ मम उपात्त समस्त दुरितक्षयद्वारा श्री परमेश्वर प्रेत्यर्थम् अस्माकं सकुटुम्बस्य सपरिवारस्य क्षेम धैर्य वीर्य विजय अभय अभ्युदय आनन्द आरोग्य ऐश्वर्याभिवृद्ध्यर्थं मनःसङ्कल्पसिद्ध्यर्थम् अलक्ष्मीनिवारणार्थं महालक्ष्म्याः धैर्यत महालक्ष्म्याः कृपाकटाक्षसिद्ध्यर्थं धर्म अर्थ काम मोक्ष चतुर्विध पुरुषार्थ फलसिद्ध्यर्थम् आरोग्य निर्विघ्नता ऐश्वर्य ज्ञान सिद्ध्यर्थम् श्री आराध्य देवता प्रीत्यर्थम् यथा शक्ति यथा ज्ञानेन षोडशोपचार पूजां करिष्ये. ಇಷ್ಟು ಪಾಠವನ್ನು ನಾವು ಇದುವರೆಗೂ ಕೂಡ ಮಾಡಿದ್ವಿ. ಇಲ್ಲಿ ಸಂಕಲ್ಪದ ಎರಡನೇ ಭಾಗ ಅರ್ಥಾತ್ ಶುಭಕರ್ಣ 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 ಶುಭಯೋಗ ಶುಭ ಶುಭಯೋಗ ಏವಂ ಗುಣವಿಶೇಷ ವಿಶಿಷ್ಟಾಯ ಮಮ ಉಪಾತ್ತ ಸಮಸ್ತ ದೊರೆತ ಕ್ಷಯದ್ವಾರ. ಅಲ್ಲಿಂದ ಮುಂದೆ ಮುಂದೆ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಅಂತ ಹೇಳಿ ಸಾಮಾನ್ಯವಾಗಿ ಹೇಳುವಂಥದ್ದು. ಆದರೆ ಅವರವರ ಪರಂಪರೆಗೆ ಅನುಸಾರವಾಗಿ, ಅವರವರ ಮತೀಯ ಮತದ ಅನುಸಾರವಾಗಿ, ಅರ್ಥಾತ್ ವಿಶಿಷ್ಟಾದ್ವೈತದ ಅನುಸಾರವಾಗಿ ನೋಡಿದಾಗ ಅಲ್ಲಿ ಭಗವತ್ ಕೈಂಕರ್ಯ ರೂಪ ಎಂಬುವುದಾಗಿ ಅವರು ಹೇಳ್ತಾರೆ. ಹಾ, ಅದೇ ತರಹ ಮಾಧ್ವ ಪದ್ಧತಿಯ ಪ್ರಕಾರವಾಗಿ, ಅರ್ಥಾತ್ ಮಧ್ವಾಚಾರ್ಯರ ಅನುಯಾಯಿಗಳು ಯಾರಿದ್ದಾರೋ, ದ್ವೈತ ಸಿದ್ಧಾಂತವನ್ನು ಯಾರು ಅನುಸರಿಸ್ತಾರೋ ಅಲ್ಲಿ ಬೇರೆ ರೀತಿಯಾಗಿ ಹೇಳ್ತಾರೆ. ಹಾ, ಭಾರತೀಯ ರಮಣ ಅಂತರ್ಗತ ಮುಖ್ಯ ಪ್ರಾಣ ಅಂತರ್ಗತ ಈ ರೂಪವಾಗಿ ಅವರಲ್ಲಿ ಹೇಳ್ತಾರೆ. ಕೇವಲ ಅದ್ವೈತ ಪರಂಪರೆಯನ್ನೇ ಕೇವಲ ಫಾಲೋ ಮಾಡುತ್ತಿದ್ದವರು, ಆ ರೀತಿಯಲ್ಲೇ ಇದ್ದವರು ಸಾಮಾನ್ಯವಾಗಿ ಅವರು ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಎಂಬುದಾಗಿ ಹೇಳ್ತಾರೆ. ಸಾಮಾನ್ಯವಾಗಿ ಇದು ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಎನ್ನುವಂಥದ್ದು ಆಗುತ್ತೆ. ಆದರೆ ಅವರವರ ಪರಂಪರೆಗೆ ಅನುಸಾರವಾಗಿ, ಅವರವರ ಕುಲಾಚಾರಕ್ಕೆ, ಅವರ ಯಾವ ಒಂದು ಪದ್ಧತಿಯನ್ನು ಅವರು ಇಟ್ಕೊಂಡಿದ್ದಾರೋ ಮನೆಯಲ್ಲಿ, ಅದನ್ನ ಇಲ್ಲಿ ಸೇರಿಸ್ಕೊಳ್ಬೇಕಾಗುತ್ತೆ. ಅಲ್ಲಿ ಶ್ರೀ ವೈಷ್ಣವರು ಹೇಗೆ ಹೇಳಬೇಕು, ಮಾಧ್ವರು ಹೇಗೆ ಹೇಳಬೇಕು, ಅಥವಾ ಶಂಕರಾಚಾರ್ಯ ಅನುಯಾಯಿಗಳು, ಅಥವಾ ನಾವು ಈ ಪರಂಪರೆಯಲ್ಲಿ ಇದ್ದೇವೆ ಅಷ್ಟೇ. ನಾವು ಯಾವ ಯಾವ ಈ ಶಂಕರಾಚಾರ್ಯರು, ಮಧ್ವಾಚಾರ್ಯರು ಅಥವಾ ರಾಮಾನುಜಾಚಾರ್ಯರು ಅಂತೆಲ್ಲ ಈ ಪರಂಪರೆಯಲ್ಲಿ ನಾವಿದ್ದೇವೆ. ಸಾಮಾನ್ಯವಾಗಿ ಯಾರು ಉಪನೀತರಾಗಿ ಈ ತರ ಇರ್ತಾರೋ ಅವರಿಗೆ ಈ ತರ ಪರಂಪರೆಗಳ ಪರಿಚಯ ಇರುತ್ತೆ. ಅದಿಲ್ಲದೆ ಇದ್ದವರಿಗೆ ನಾವು ಯಾವ ಒಂದು ಪರಂಪರೆಯಲ್ಲಿ ನಾವಿದ್ದೇವೆ ಅನ್ನುವಂತ ಭಾವನೆ ಇರುತ್ತೆ. ನಾವೆಲ್ಲರೂ ಕೂಡ ಆ ಪರಂಪರೆಗೆ ಸೇರಿದವರು, ನಾವು ಸನಾತನ ಧರ್ಮಿಗಳು, ನಾವು ಎಲ್ಲ ಗುರುವರೇಣ್ಯರನ್ನ ನಾವು ಆಧರಿಸ್ತೇವೆ. ಶಂಕರರಾಗಿರ್ಬಹುದು, ಮಧ್ವಾಚಾರ್ಯರಾಗಿರ್ಬಹುದು, ರಾಮಾನುಜಾಚಾರ್ಯರಾಗಿರ್ಬಹುದು, ಅಥವಾ ಪಂಚಾಚಾರ್ಯರ ಪರಂಪರೆ ಆಗಿರಬಹುದು, ಅಥವಾ ನಮ್ಮ ಕುಲ ಪರಂಪರೆಗೆ ತಕ್ಕಂಥ ಯಾವುದೋ ಒಂದು ಗುರುಗಳನ್ನು ನಾವು ಆಶ್ರಯಿಸಿರ್ತೇವೆ. ಎಲ್ಲರಲ್ಲಿಯೂ ಕೂಡ ಸಾಮಾನ್ಯವಾಗಿ ನಾವೇನು ಹೇಳಬಹುದು ಅಂತ ಹೇಳಿದ್ರೆ, ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಎಂಬುದಾಗಿ ಹೇಳಿದ್ರು ಕೂಡ ಅದು ಉಚಿತವೇ ಆಗಿರುತ್ತೆ. ಹಾಗಾಗಿ ಅಲ್ಲಿ ಶ್ರೀ ವೈಷ್ಣವರು ಅಥವಾ ಮಾಧ್ವ ಪರಂಪರೆಯಲ್ಲಿ ಅಥವಾ ವೀರಶೈವ ಪರಂಪರೆಯಲ್ಲಿ ಹೇಗಿದೆ ಅಂತ ಹೇಳಿರುವಂತ ಸಂಕಲ್ಪವನ್ನು ನಾನು ನಿಮಗೆ ಗ್ರೂಪ್ನಲ್ಲಿ ನಾನು ಆ ವಿಷಯವನ್ನು ನಾನು ಶೇರ್ ಮಾಡುತ್ತೇನೆ. ಅವರವರು ಆ ರೀತಿಯಾಗಿ ಅದನ್ನ ಅಭ್ಯಾಸ ಮಾಡಿಕೊಂಡು ಅದನ್ನ ಅಳವಡಿಸಿಕೊಂಡಾಗ ಇನ್ನು ಸುಲಭವಾಗತ್ತೆ ಅಂತ ಹೇಳಿ ನಾನು ಬರುತ್ತೇನೆ. ಮುಂದಿನ ಪಾಠವನ್ನು ನೋಡೋಣ. ಎಲ್ಲರೂ ಕೂಡ ಪೇಜ್ ನಂಬರ್ 12 ಅದನ್ನು ತೆಗೆದಿಟ್ಕೊಳ್ಳಿ. ಹಾಗೂ ಇನ್ನೊಂದು ಒಂದು ಸಣ್ಣ ವಿನಂತಿ ಏನು ಅಂತ ಹೇಳಿದ್ರೆ, ನಿಮ್ಮ ಹತ್ರ ಎಲ್ಲರ ಹತ್ರನೂ ಕೂಡ ಈ ಸಂಸ್ಕಾರ ಸುಗಂಧ ಎನ್ನುವಂತಹ ಪುಸ್ತಕ ಇದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಈ ಸಂಸ್ಕಾರ ಸುಗಂಧ ಎನ್ನುವಂತಹ ಪುಸ್ತಕದಲ್ಲಿ ನಿಮಗೆ ಈ ತಿಥಿ, ವಾರ, ನಕ್ಷತ್ರ ಇದೆಲ್ಲದನ್ನು ಕೂಡ ಅಲ್ಲಿ ಕೊಟ್ಟಿದ್ದಾರೆ. ಸಂವತ್ಸರಗಳೆಷ್ಟಿದೆ, 60 ಸಂವತ್ಸರಗಳ ಹೆಸರನ್ನ, ಹಾಗೂ ಋತುಗಳ ಹೆಸರು, ಮಾಸಗಳ ಹೆಸರು, ನಕ್ಷತ್ರ, ತಿಥಿ ಎಲ್ಲವನ್ನು ಕೂಡ ಅಲ್ಲಿ ನಮಗೆ
ಕೊಟ್ಟಿದ್ದಾರೆ. 35ನೇ ಪೇಜ್ ನಲ್ಲಿ ಸಂಸ್ಕಾರ ಸುಗಂಧ ಎನ್ನುವಂತಹ ಈ ಪುಸ್ತಕದಲ್ಲಿ 35ನೇ ಪೇಜ್ ನಲ್ಲಿ ನಮಗೆ ತಿಥಿಗಳ ಬಗ್ಗೆ ಮಾರ್ಗದರ್ಶನ ಸಿಗುತ್ತೆ. 36ನೇ ಪೇಜ್ ನಲ್ಲಿ ನಮಗೆ ಚಾಂದ್ರಮಾನ ಪದ್ಧತಿಯಲ್ಲಿ ಇರುವಂತಹ ತಿಂಗಳುಗಳ ಹೆಸರು ಸಿಗುತ್ತೆ, ಅಥವಾ ಸೌರಮಾನದಲ್ಲಿ ಇರುವಂತಹ ತಿಂಗಳುಗಳ ಹೆಸರು ಸಿಗುತ್ತೆ. ಹಾಗೂ ವಾಸರಗಳಲ್ಲಿ ಸಂಸ್ಕೃತದಲ್ಲಿ ಏನ್ ಹೇಳ್ತಾರೆ, ನಾವು ಸಾಮಾನ್ಯವಾಗಿ ಭಾನುವಾರ ಅಂತ ಹೇಳ್ತೇವೆ, ಸಂಸ್ಕೃತದಲ್ಲಿ ಬೇರೆ ಹೇಳ್ತೀವಿ ಆದಿತ್ಯವಾಸರೆ ಅಥವಾ ಭಾನುವಾಸರ, ರವಿವಾಸರ ಇತ್ಯಾದಿ ಹೇಳ್ತೇವೆ, ಸೋಮವಾರ ಅಂತ ಹೇಳಿ ನಾವು ಕನ್ನಡದಲ್ಲಿ ಹೇಳ್ತೇವೆ, ಇಂಗ್ಲಿಷ್ ಸಂಸ್ಕೃತದಲ್ಲಿ ಇಂದು ವಾಸರೆ ಎಂಬುದಾಗಿ. ಹೀಗೆ ಕನ್ನಡದಲ್ಲಿ ಹಾಗೂ ಸಂಸ್ಕೃತದಲ್ಲಿ ಎರಡರ ಮಾಹಿತಿಯನ್ನು ಕೂಡ ಅಲ್ಲಿ ಕೊಟ್ಟಿರುತ್ತಾರೆ. ಅಥವಾ 27 ನಕ್ಷತ್ರಗಳು ಯಾವ್ದು ಯಾವುದು ಅದೆಲ್ಲದೂ ಕೂಡ ಅಲ್ಲಿ ಕೊಟ್ಟಿದ್ದಾರೆ. ಮಾಸಗಳು ಯಾವುದು, ಎಷ್ಟು ಮಾಸಗಳಿದೆ, ಎಷ್ಟು ಋತುಗಳಿದೆ ಅದರಗೂ ಅಲ್ಲಿ ಕೊಟ್ಟಿದ್ದಾರೆ. ಅಷ್ಟು ಸಂವತ್ಸರಗಳಿದೆ, ಇವಾಗ ಯಾವ ಸಂವತ್ಸರ ಅದೆಲ್ಲದೂ ಕೂಡ ನಮಗಲ್ಲಿ ಸಿಗ್ತದೆ. ಹಾಗಾಗಿ ಸಂಸ್ಕಾರ ಸುಗಂಧ ಎನ್ನುವಂತಹ ಪುಸ್ತಕವನ್ನು ನಾವು ಪ್ರತಿನಿತ್ಯವು ಅಲ್ಲಿರುವಂತಹ ತಿಥಿ ವಾರ ನಕ್ಷತ್ರ ಯೋಗ ಕರ್ಣಗಳನ್ನ ನಾವು ಪ್ರತಿನಿತ್ಯ ಆವರ್ತನೆ ಮಾಡಿಕೊಳ್ಬೇಕಾಗುತ್ತೆ. ಹಾಗಾಗಿ ಅದನ್ನ ಪ್ರತಿನಿತ್ಯ ಕನಿಷ್ಠ ಪಕ್ಷ ಒಂದು 15 ಅಥವಾ ಒಂದು ತಿಂಗಳುಗಳ ಕಾಲ ಒಮ್ಮೆ ಅದನ್ನ ಆವರ್ತನೆ ಮಾಡಿಕೊಂಡ್ರೆ ನಮಗೆ ಅದು ಕಂಠಸ್ಥ ಆಗ್ಬಿಡತ್ತೆ. ಅವಾಗ ನಾವು ಒಮ್ಮೆ ದಿನ ಪ್ರತಿನಿತ್ಯ ಪಂಚಾಂಗ ನೋಡ್ಬೇಕಾದಾಗ ಒಂದ್ಸರಿ ಪಂಚಾಂಗ ನೋಡ್ಬಿಟ್ರೆ ನಮಗೆ ಓ ಏನು ಅಂತ ಹೇಳಿ ಗೊತ್ತಾಗುತ್ತೆ. ಅದು ನಕ್ಷತ್ರ ಅಂದ್ರೆ ಏನು, ತಿಥಿ ಅಂದ್ರೆ ಏನು, ಅದೆಲ್ಲದ್ರ ಬಗ್ಗೆ ನಾವು ನಾಳೆ ತಿಳ್ಕೊಳ್ಳುತ್ತೇವೆ. ಆದರೆ ಯಾವ್ದು ಯಾವ್ದು ಇದೆ ಏನೇನು ಅಂತ ಹೇಳಿ ನಮಗೊಂದು ಪಟ್ಟಿಯನ್ನು ನಮಗಲ್ಲಿ ನೋಡಿಕೊಂಡು ಅದನ್ನ ಅನುಸರಿಸೋದಕ್ಕೆ ಅನುಕೂಲ ಆಗುತ್ತೆ ಎಂಬುವಂತಹ ದೃಷ್ಟಿಯಿಂದ ನಾನಿವಾಗ ಮಧ್ಯದಲ್ಲಿ ಮಾಹಿತಿಯನ್ನ ಅದನ್ನ ಹೇಳಿದ್ದೇನೆ. ಮುಂದಿನ ಶ್ಲೋಕವನ್ನ ಹೇಳಿಕೊಡ್ತೇನೆ, ಎರಡು ಬಾರಿ ಅದರ ಪಠನವನ್ನು ಮಾಡೋಣ. ಗುರವೇ ಸರ್ವಲೋಕಾನಾಂ, ಗುರವೇ ಸರ್ವಲೋಕಾನಾಂ, ಗುರವೇ ಸರ್ವಲೋಕಾನಾಂ, ಹಿಷಜೇ ಭವರೋಗಿಣಾಂ, ಹಿಷಜೇ ಭವರೋಗಿಣಾಂ, ನಿಧಜೇ ಸರ್ವವಿದ್ಯಾನಾಂ, ನಿಧಜೇ ಸರ್ವವಿದ್ಯಾನಾಂ, ನಿಧಜೇ ಸರ್ವವಿದ್ಯಾನಾಂ, ದಕ್ಷಿಣಾಮೂರ್ತಯೇ ನಮಃ, ದಕ್ಷಿಣಾಮೂರ್ತಯೇ ನಮಃ. ಇನ್ನೊಮ್ಮೆ ಹೇಳಿಕೊಡ್ತೇನೆ, ಹೇಳೋಣ. ಗುರವೇ ಸರ್ವಲೋಕಾನಾಂ, ಗುರವೇ ಸರ್ವಲೋಕಾನಾಂ, ಗುರವೇ ಸರ್ವಲೋಕಾನಾಂ, ಭಿಷಜೇ ಭವರೋಗಿಣಾಂ, ಭಿಷಜೇ ಭವರೋಗಿಣಾಂ, ನಿಧಜೇ ಸರ್ವವಿದ್ಯಾನಾಂ, ನಿಧಜೇ ಸರ್ವವಿದ್ಯಾನಾಂ, ದಕ್ಷಿಣಾಮೂರ್ತಯೇ ನಮಃ, ದಕ್ಷಿಣಾಮೂರ್ತಯೇ ನಮಃ. ವಕ್ರತುಂಡ ಮಹಾಕಾಯ, ವಕ್ರತುಂಡ ಮಹಾಕಾಯ, ವಕ್ರತುಂಡ ಮಹಾಕಾಯ, ಕೋಟಿ ಸೂರ್ಯ ಸಮಪ್ರಭಾ, ಕೋಟಿ ಸೂರ್ಯ ಸಮಪ್ರಭಾ, ಕೋಟಿ ಸೂರ್ಯ ಸಮಪ್ರಭಾ, ನಿರ್ವಿಘ್ನಂ ಕುರು ಮೇ ದೇವ, ನಿರ್ವಿಘ್ನಂ ಕುರು ಮೇ ದೇವ, ನಿರ್ವಿಘ್ನಂ ಕುರು ಮೇ ದೇವ, ಸರ್ವಕಾರ್ಯೇಷು ಸರ್ವದಾ, ಸರ್ವಕಾರ್ಯೇಷು ಸರ್ವದಾ. ಇನ್ನೊಮ್ಮೆ ಹೇಳಿಕೊಡ್ತೇನೆ, ಸಂಪೂರ್ಣ ವಾಕ್ಯವನ್ನು ಹೇಳಿಕೊಡ್ತೇನೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ, ಹೇಳೋಣ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ, ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ, ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ, ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮುಂದೆ ಓಂ ಶ್ರೀ ಮಹಾಗಣಪತಯೇ ನಮಃ, ಓಂ ಶ್ರೀ ಮಹಾಗಣಪತಯೇ ನಮಃ, ಓಂ ಶ್ರೀ ಮಹಾಗಣಪತಯೇ ನಮಃ. ಪ್ರಾರ್ಥನಾಂ ಸಮರ್ಪಜಾಮಿ, ಪ್ರಾರ್ಥನಾಂ ಸಮರ್ಪಜಾಮಿ. ಇಲ್ಲಿ ಗಣೇಶ ಪ್ರಾರ್ಥನೆ ಹಾಗೂ ಗುರು ಪ್ರಾರ್ಥನೆಯನ್ನು ಮಾಡಿದ್ವಿ. ಇಲ್ಲಿ ಶ್ರೀ ಮಹಾಗಣಪತಯೇ ನಮಃ ಅಂತ ಇದೆ, ಅಲ್ಲಿ ಶ್ರೀ ಅಂತ ನಾವು ಸೇರಿಸ್ಕೊಳ್ಬೇಕಾಗತ್ತೆ. ಓಂ ಶ್ರೀ ಎಂಬುದಾಗಿ ಸೇರಿಸ್ಕೊಂಡು ಇದನ್ನ ಹೇಳ್ಕೊಳ್ಬೇಕಾಗತ್ತೆ. ಪುಸ್ತಕದಲ್ಲಿ ಅದು ಇಲ್ಲ, ಎಲ್ಲರೂ ಕೂಡ ಅಲ್ಲಿ ಪೆನ್ಸಿಲ್ ನಲ್ಲಿ ಅದನ್ನು ನೋಟ್ ಮಾಡ್ಕೊಳ್ಬೇಕಾಗಿ ವಿನಂತಿ.
ಓಂ ಶ್ರೀ ಮಹಾಗಣಪತಯೇ ನಮಃ ಪ್ರಾರ್ಥನಾ ಸಮರ್ಪಯಾಮಿ ಎಂಬುದು. ಮುಂದೆ ಕಲಶ ಪೂಜೆ. ಕಲಶ ಪೂಜೆ ಅಂದರೆ ಏನು? ಎಲ್ಲದನ್ನು ನಾವು ನಾಳೆಯ ದಿನ ನೋಡೋಣ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಆರಂಭದಿಂದ ಸಂಕಲ್ಪದವರೆಗೆ ಒಮ್ಮೆ ಸಂಪೂರ್ಣ ಆವರ್ತನೆಯನ್ನು ಮಾಡಿದ್ವಿ. ತದುತ್ತರ ಅದಕ್ಕೂ ಪೂರ್ವದಲ್ಲಿ ನಾವು ಘಂಟಾರ್ಚನ ವಿಷಯವನ್ನ, ಭೂಮಿ ಪೂಜೆ, ಆಸನದ ವಿಚಾರವನ್ನ, ಹೋತೋತ್ಸಾರಣಗಳಂದ್ರೆ ಏನು, ಅದೇ ತರಹ ಸಂಕಲ್ಪದಲ್ಲಿ ಏನೇನು ನಾವು ಹೇಳುತ್ತೇವೆ ಎಲ್ಲದನ್ನ ಕೂಡ ನಾವು ವಿವರವಾಗಿ ನೋಡಿದ್ದೇವೆ. ಸಂಕಲ್ಪದಲ್ಲಿ ನಾವು ಹೇಳುವಂತಹ ದಿನದ ಬಗ್ಗೆ, ವಾರದ ಬಗ್ಗೆ, ತಿಥಿ ಬಗ್ಗೆ, ನಕ್ಷತ್ರದ ಬಗ್ಗೆ, ಯೋಗ ಅಥವಾ ಕರ್ಣ ಅಂದ್ರೆ ಏನು, ಅಥವಾ ಈ ಮಾಸದ ಪದ್ಧತಿ ಅಂದ್ರೆ ಏನು, ಋತು ಅಂದ್ರೆ ಏನು, ಅಯನ ಅಂದ್ರೆ ಏನು, ಸಂವತ್ಸರ ಅಂದ್ರೆ ಏನು, ಹಾಗೂ ಈ ದೇಶ ಪದ್ಧತಿಗಳಂದ್ರೆ ಏನೇನು. ದೇಶದಲ್ಲಿ ನಾವು ಗೋದಾವರಿ ಯಾವ ಲಕ್ಷ್ಮೀತೇರಿ ಅಂತ ಹೇಳಿದ್ವಿ. ಯಾಕೆ ಗೋದಾವರಿ ನದಿಯನ್ನು ತಗೊಂಡ್ವಿ ನಾವು, ಬೇರೆ ನದಿಯನ್ನು ಯಾಕೆ ತಗೊಂಡಿಲ್ಲ? ಪಕ್ಕದಲ್ಲಿ ಕಾವೇರಿ ನದಿ ಇದೆ, ಕಾವೇರಿ ನದಿ ತಗೊಳ್ಬೋದಿತ್ತು. ತುಂಗಾ ನದಿ ಇದೆ, ತುಂಗಾ ನದಿ ತಗೊಳ್ಬೋದಿತ್ತು. ಯಾಕೆ ಅದೆಲ್ಲ ತಗೊಂಡಿಲ್ಲ? ಅಥವಾ ಅಲ್ಲಿ ಭಾರತ ವರ್ಷ ಅಂತ ಹೇಳಿದ್ರು, ಭರತ ಖಂಡ ಅಂತ ಹೇಳಿದ್ರು, ಜಂಬೂ ದ್ವೀಪ ಅಂದ್ರು. ಏನಿದು ದ್ವೀಪ, ಖಂಡ, ಭಾರತ ವರ್ಷ, ಇದೆಲ್ಲದರ ಬಗ್ಗೆ, ಈ ಕಾಲದ ಬಗ್ಗೆ, ದೇಶದ ಬಗ್ಗೆ. ದೇಶ ಅಂತ ಹೇಳಿದ್ರೆ ನಮ್ಮ ಈ ಭೌಗೋಳಿಕವಾಗಿರುವಂತಹ ಒಂದು ಪ್ರದೇಶ, ಈ ವಿಷಯದ ಬಗ್ಗೆ. ಕಾಲ ಅರ್ಥಾತ್ ಸಂವತ್ಸರ, ಋತು, ಅಯನ, ಮಾಸ, ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ, ಹಾಗೂ ವಿಷಯಗಳನ್ನ ಯಾವುದು ಪೂಜೆ ಮಾಡ್ತಿದ್ದೇವೆ ಅದೆಲ್ಲ ಇಲ್ಲಿ ಹೇಳುವಂಥದ್ದು ಸಂಕಲ್ಪ ಅಂತ ಹೇಳ್ತಿದ್ದೀವಿ. ಅದಂದ್ರೆ ಏನು ತಿಥಿ, ವಾರ, ನಕ್ಷತ್ರ ಅಂದ್ರೆ ಏನು? ಈ ಜಂಬೂದ್ವೀಪ ಅಂದ್ರೆ ಯಾಕೆ ಹೇಳ್ತಿದ್ದಾರೆ, ಇದನ್ನ ಜಂಬೂದ್ವೀಪ ಅಂತ ಯಾಕೆ ಕರೀತಾರೆ? ಎಲ್ಲ ವಿಷಯಗಳನ್ನ ಕುರಿತಾಗಿ ನಾವು ನಾಳೆಯ ದಿನ ಈ ವಿಷಯವನ್ನ ವಿಶೇಷವಾಗಿ ವಿಸ್ತೃತವಾಗಿ ನಾನು ಹೇಳುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಸರ್ವರೂ ಕೂಡ ಅದಕ್ಕೆ ಸಾಕ್ಷಿಗಳಾಗಿ ಅದನ್ನ ವಿಷಯಗಳನ್ನ ತಿಳಿದುಕೊಂಡ ನಂತರ ಏನು ಮಾಡಬೇಕು, ಅದನ್ನ ಒಮ್ಮೆ ಮನನ ಮಾಡ್ಕೋಬೇಕು. ಓಹ್, ಇದು ಹೀಗೆ ಅಂತ ಹೇಳಿ ಯಾವಾಗ ಮನನ ಆಗತ್ತೋ ತದುತ್ತರ ನಮ್ಗೆ ಯಾರೋ ಒಬ್ರು ಸಿಗ್ತಾರೆ. ಸಾಮಾನ್ಯವಾಗಿ ದಿನನಿತ್ಯವಾಗಿ ಒಂದು 10 ಜನ ಹತ್ರ ಆದ್ರೂ ನಾವು ಏನ್ ಮಾಡ್ತೇವೆ, ಸಂಭಾಷಣೆ ಮಾಡ್ತೇವೆ. ಅದರಲ್ಲಿ ಒಬ್ಬರೋ ಇಬ್ಬರಾದ್ರೂ ನಮ್ಗೆ ಹೊಸಬ್ರು ಇರ್ತಾರೆ, ಅಥವಾ ಅಪರೂಪಕ್ಕೆ ಸಿಗೋರು ಇರ್ತಾರೆ. ಅವ್ರ ಹತ್ರ ಬೇರೆ ವಿಷಯವನ್ನೆಲ್ಲ ಮಾತಾಡ್ತಾ ಇರಬೇಕಾದಾಗ ಇಂತಹ ವಿಷಯವನ್ನ ಸೂಕ್ಷ್ಮವಾಗಿ ಚುಚು ಚುಚೂರೆ ಹೇಳ್ತಾ ಇರಬೇಕು. ಒಂದೇ ಸತಿ ಹೇಳಕ್ ಹೋಗ್ಬಿಟ್ರೆ ಅವ್ರು ನಿಮ್ಮ ಹತ್ರ ಮತ್ತೆ ನಾಳೆ ಮಾತಾಡಕ್ ಬರದೇ ಇದ್ರೂ ಇರ್ಬೋದು. ಏ, ಇವತ್ರ ಹೋದ್ರೆ ಬರೀ ಪುರಾಣ ಹೇಳ್ತಾರಪ್ಪ. ಹಾಗೆ ಅಷ್ಟನ್ನ ಹೇಳದೆ ಸ್ವಲ್ಪ ಸ್ವಲ್ಪ, ಮೈಕ್ರೋ ಚೇಂಜಸ್ ಅಂತ ಹೇಳ್ತಾರೆ, ಚುಚೂರೆ ಚೇಂಜಸ್ ಮಾಡುವಂತದ್ದು. ಹಾಗೆ ಒಬ್ಬ ವ್ಯಕ್ತಿಯನ್ನ ನಾವು ಸಂಪರ್ಕಿಸಿದಾಗ ಇಂತಹ ವಿಷಯಗಳನ್ನ ಕೂಡ, ಯಾರು ನಮಗೆ ಆತ್ಮೀಯರಾಗಿದ್ದು ಇಂತಹ ವಿಷಯಗಳನ್ನು ತಿಳ್ಕೊಳ್ಳುವಂತಹ ಮನಸ್ಥಿತಿ ಇರುತ್ತೋ ಅವ್ರ ಹತ್ರ ನಾವು ಹೇಳಬೇಕು. ಇಲ್ಲ ಸ್ವಾಮಿ, ನನಗಂತ ಆತ್ಮೀಯರು ಯಾರೂ ಇಲ್ಲ, ಎಲ್ಲ ಹೊಸಬ್ರೆ ಯಾರೋ ಸಿಗ್ತಾರೆ, ಅಥವಾ ನಮ್ಗೆ ಸಿಗ್ತಾರೆ ಅಷ್ಟೇನು ಆತ್ಮೀಯರಿಲ್ಲ ಅಂತ ಇದ್ರೂ ಕೂಡ ಪರವಾಗಿಲ್ಲ. ಅವ್ರ ಹತ್ರ ಹೇಳಿ, ನಿಮ್ಗೆ ಆತ್ಮೀಯರಾಗಿದ್ರೆ ನಿಮ್ಮ ಮಾತಿನ ಬಗ್ಗೆ ಒಂದು ಉತ್ತಮವಾದಂತಹ ಗೌರವವನ್ನು ನೀಡೋರಾದ್ರೆ ಅವ್ರು ತಿಳ್ಕೊಂಡು ಚಿಂತನೆ ಮಾಡಿಕೊಂಡು ಅವರು ಇನ್ನು ಬೆಳೀತಾ ಹೋಗ್ತಾರೆ. ಇಲ್ಲದೇ ಇದ್ರೆ, ಯಾರೋ ಇದ್ದಾರೆ ಅಂತ ಇದ್ರೆ ನೀವು ಹೇಳಿದ್ರೆ ತನ್ಮೂಲಕವಾಗಿ ನೀವು ಹೇಳಿರುವಂತಹ ವಿಷಯ ನಿಮಗೆ ದೃಢವಾಗುತ್ತೆ. ಯಾವಾಗ ಒಂದು ವಿಷಯ ದೃಢ ಆಗುತ್ತೆ ಅಂದ್ರೆ, ನೀನು ಯಾವಾಗ ಇನ್ನೊಬ್ಬನಿಗೆ ಹೇಳುತ್ತೀಯೋ ಅಥವಾ ನೀವು ಇನ್ನೊಬ್ಬರಿಗೆ ಯಾವಾಗ ಹೇಳ್ತಿರೋ ಅವಾಗ ನಿಮಗೆ ಆ ವಿಷಯದ ಬಗ್ಗೆ ಇರುವಂತಹ ಸ್ಪಷ್ಟ ಇದುವರೆಗೆ ತಿಳಿದಂತಹ ವಿಷಯ ಸುಮ್ಮನೆ ಗಂಟೆ ಮಾತ್ರ ಯಾಕೆ ಅಂತ ವಿಷಯಗಳು.
ಮೂಲಕವಾಗಿ ಇನ್ನೂ ಪಡೆಯುವಂತಹ ಒಂದು